ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನಿನ್ನೆ ಉತ್ತರ ಪ್ರದೇಶದ ಆಜಂಗಢ ಮತ್ತು ಕೌಶಂಬಿ ಜಿಲ್ಲೆಗಳಲ್ಲಿ 5196 ಕೋಟಿ ರೂಪಾಯಿಗಳ 234 ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಮಾಡಿದರು. ಇದೇ ವೇಳೆ ಕೌಶಂಬಿ ಮಹೋತ್ಸವವನ್ನು ಉದ್ಘಾಟಿಸಿ ಸಂಸದ್ ಖೇಲ್ ಸ್ಪರ್ಧೆ ವಿಜೇತರನ್ನು ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮತ್ತು ಉಪಮುಖ್ಯಮಂತ್ರಿಗಳಾದ ಬ್ರಿಜೇಶ್ ಪಾಠಕ್ ಮತ್ತು ಕೇಶವ್ ಪ್ರಸಾದ್ ಮೌರ್ಯ ಉಪಸ್ಥಿತರಿದ್ದರು. ಅಮಿತ್ ಶಾ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದೃಷ್ಟಿಯಂತೆ ಸಂಸದರು ತಮ್ಮ ಕ್ಷೇತ್ರಗಳಲ್ಲಿ ಸಂಸದ್ ಖೇಲ್ ಮಹೋತ್ಸವ ಆಯೋಜಿಸುತ್ತಿದ್ದಾರೆ. ಈ ಖೇಲ್ ಮಹೋತ್ಸವಗಳು ಯುವ ಆಟಗಾರರಿಗೆ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ವೇದಿಕೆಗಳು ನೀಡಿವೆ. ಯೋಗಿ ಆದಿತ್ಯನಾಥ್ ನೇತೃತ್ವದಲ್ಲಿ ಉತ್ತರ ಪ್ರದೇಶದ ಅಭಿವೃದ್ಧಿ ಪಥದಲ್ಲಿದೆ ಎಂದು ಹೇಳಿದರು. ಸರ್ಕಾರದ ದೊಡ್ಡ ಯೋಜನೆಗಳ ಪ್ರಯೋಜನಗಳು ತಳಮಟ್ಟಕ್ಕೆ ತಲುಪುವಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಖಚಿತಪಡಿಸಿದ್ದಾರೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ 46 ಲಕ್ಷಕ್ಕೂ ಹೆಚ್ಚು ಜನರು ಉತ್ತರ ಪ್ರದೇಶದಲ್ಲಿ ಮನೆಗಳನ್ನು ಪಡೆದರು. 10 ಲಕ್ಷಕ್ಕೂ ಹೆಚ್ಚು ಬೀದಿ ವ್ಯಾಪಾರಿಗಳು ಸ್ವನಿಧಿ ಯೋಜನೆಯಿಂದ ಪ್ರಯೋಜನ ಪಡೆದಿದ್ದಾರೆ. ಇದೇ ವೇಳೆ 2.5 ಕೋಟಿ ರೈತರಿಗೆ 52,000 ಕೋಟಿ ರೂಪಾಯಿ ನೀಡುವ ಕೆಲಸವೂ ನಡೆದಿದೆ. 2014 2021 ಪ್ರತಿ ಚುನಾವಣೆಯಲ್ಲಿ ಉತ್ತರ ಪ್ರದೇಶದ ಜನರು ಬಿಜೆಪಿಯನ್ನು ಬೆಂಬಲಿಸಿದ್ದಾರೆ ಎಂದರು. 60% घरों में नल से जल पहुंचाया है. आज देश में हर सेकंड में एक घर में नल से जल पहुंचता है और 11,66,00,000 घरों में नल से जल पहुंचाने का काम समाप्त हो गया है. उत्तर प्रदेश में भी नल से जल पहुंचाकर फ्लोराइड से प्रभावित बस्तियों में शुद्ध पीने का पानी पहुंचाने की शुरुआत आज से हो रही है और इसके साथ और भी योजनाएं लगभग 4,500 करोड़ रुपए की यहां पर इसका लोकार्पण और भूमि पूजन हुआ है. मित्रों, आज उत्तर प्रदेश विकास की पहचान बना है. रोड रस्तों का जाला, नहरों का जाला, हर किसान को प्रधानमंत्री किसान योजना का 6,000 रुपया चेक से मिलता है. हर घर में 1,76,00,000 घरों में गैस का सिलेंडर पहुंचा है. हर घर में शौचालय पहुंचा है. हर घर में बिजली पहुंची है. एक भी गांव ऐसा नहीं जहां बिजली पहुंचनी बाकी हो. उत्तर प्रदेश को विकसित बनाने में भारतीय जनता पार्टी की डबल इंजन सरकार, मोदी जी की सरकार और योगी जी की सरकार ने ढेर सारा काम किया है. माताओं, भाइयों, बहनों, प्रधानमंत्री जी ने देश को सुरक्षित किया. प्रधानमंत्री जी ने गरीबों के कल्याण में ढेर सारी योजनाएं बनाई. प्रधानमंत्री जी ने देश को समृद्ध किया. मोदी जी ने दुनिया में देश का सम्मान बढ़ाया. और एक कांग्रेस वाले कहते हैं मोदी तेरी कब्र खुदे.